नमस्कार फोकस 18 ಗೆ ಸ್ವಾಗತ ನಾನು ನವಿತಾ ಜೈನ್ 5 ದಿನಕ್ಕೆ ಪಾದಯಾತ್ರೆ ಅಂತ್ಯ ಎರಡನೇ ಮಾಸ್ಟರ್ ಪ್ಲಾನ್ ರೆಡಿನಾ ಹೈಕೋರ್ಟ್ ಗರಂ ಜನರ ಆಕ್ರೋಶ ಪಾದಯಾತ್ರೆಯ ಪ್ಲಾನ್ ಉಲ್ಟಾ ಆಯ್ತಾ ಕೈ ಪಾದಯಾತ್ರೆ ಪಾರ್ಟ್ 2 ಮುಹೂರ್ತ ಯಾವಾಗ ಗೊತ್ತಾ ಜಲಯುದ್ಧದಲ್ಲಿ ತಾತ್ಕಾಲಿಕ ಶಸ್ತ್ರತ್ಯಾಗ ಮಾಡಿದ ಕಾಂಗ್ರೆಸ್ ಮೇಕೆದಾಟು ಕದನಕ್ಕೆ ಪಣ ತೊಟ್ಟಿದ್ದ ಡಿಕೆಶಿ ಸೈಲೆಂಟ್ ಆಗಿದ್ಯಾಕೆ ಇದೇ ಹೊತ್ತಿನ ಫೋಕಸ್ 18 ಖೇಲ್ ಖತಂ ಯಾತ್ರೆ ಬಂದ್ ನಾವು ಇವತ್ತೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ಎಲ್ಲ ಸೀನಿಯರ್ ಲೀಡರ್ಸ್ ಗಳ ಅಭಿಪ್ರಾಯ ಪಡೆದುಕೊಂಡು ಇವತ್ತು ಈ ಪಾದಯಾತ್ರೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತಾ ಇದ್ದೀವಿ ಇವತ್ತು ಈ ಒಂದು ಹೋರಾಟನ ನಾವು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀವಿ ಜನರ ಒಳಿತೇ ಕಾಂಗ್ರೆಸ್ನ ಮುಖ್ಯ ಧ್ಯೇಯ ಇವತ್ತಿನ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಕೆಲವು ಸರ್ಕಾರಕ್ಕೆ ಏನು ಹೇಳಬೇಕು ಹೇಳಿದ್ರೆ ನಮಗೂ ಕೆಲವು ಏನೋ ಇನ್ಫಾರ್ಮೇಶನ್ ಕೇಳಿದ್ದಾರೆ ನಾವು ನ್ಯಾಯಾಲಯದ ಸೆಂಟಿಮೆಂಟ್ಸ್ ಕೂಡ ನಾವು ಗೌರವದಿಂದ ಬಹಳ ಅತಿ ಗೌರವದಿಂದ ಐದು ದಿನಕ್ಕೆ ಪಾದಯಾತ್ರೆ ಅಂತ್ಯ ಎರಡನೇ ಮಾಸ್ಟರ್ ಪ್ಲಾನ್ ರೆಡಿನಾ ಹೈಕೋರ್ಟ್ ಗರಂ ಚಂದ್ರ ಆಕ್ರೋಶ ಪಾದಯಾತ್ರೆ ಪ್ಲಾನ್ ಉಲ್ಟಾ ಆಯ್ತಾ ಕೈ ಪಾದಯಾತ್ರೆ ಪಾರ್ಟ್ 2 ಮುಹೂರ್ತ ಯಾವಾಗ ಗೊತ್ತಾ ರಾಜ್ಯ ರಾಜಕೀಯದಲ್ಲಿ ಭಾರಿ ಬಿರುಗಾಳಿ ಎಬ್ಬಿಸಿದ್ದ ಸಂಚಲನ ಸೃಷ್ಟಿಸಿದ್ದ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದ ಕಾಂಗ್ರೆಸ್ ಪಾದಯಾತ್ರೆ ಕೊನೆಗೂ ಅಂತ್ಯಗೊಂಡಿದೆ 11 ದಿನಗಳ ಕೈ ಕಾಲ್ನಡಿಗೆ 5 ದಿನಕ್ಕೆ ಮುಕ್ತಾಯಗೊಂಡಿದೆ ಕಾಂಗ್ರೆಸ್ನ ಮೇಕೆದಾಟು ಜಲಯುದ್ಧಕ್ಕೆ ತಾತ್ಕಾಲಿಕವಾಗಿ ತೆರೆಬಿದ್ದಿದ್ದು ಜಲಕಾಳಗಕ್ಕೆ ತೊಡೆತಟ್ಟಿ ನಿಂತಿದ್ದ ಕೈಕಲಿಗಳು ಸದ್ಯಕ್ಕೆ ಶಸ್ತ್ರಾಸ್ತ್ರ ತ್ಯಾಗ ಮಾಡಿದ್ದಾರೆ ಒಲ್ಲದ ಮನಸ್ಸಿನಿಂದಲೇ ವಾಕ್ ಫಾರ್ ವಾಟರ್ಗೆ ವಿರಾಮ ನೀಡಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಖೇಲ್ ಖತಂ ಯಾತ್ರೆ ಬಂದ್ ಆಗಿದೆ ಕೈ ಪಾದಯಾತ್ರೆಗೆ ತಾತ್ಕಾಲಿಕ ಅಂತ್ಯ ಮತ್ತೆ ಕಾಲ್ನಡಿಗೆಗೆ ಶಪಥ ಮಾಡಿದ ಕೈಕಲಿಗಳು ಕೈ ಪಾದಯಾತ್ರೆಗೆ ಫುಲ್ ಸ್ಟಾಪ್ ಬಿದ್ದಿಲ್ಲ ಟೆಂಪರರಿ ಬ್ರೇಕ್ ಬಿದ್ದಿದೆ ಕೋವಿಡ್ ಮೂರನೇ ಅಲೆ ಪರಿಸ್ಥಿತಿ ನೋಡಿಕೊಂಡು ಕೊರೋನಾ ನಿಯಮಗಳು ಸಡಿಲಿಕ್ಕೆ ಆದ್ಮೇಲೆ ಮತ್ತೆ ಕಾಂಗ್ರೆಸ್ ಕಾಲ್ನಡಿಗೆ ನಡೆಸುತ್ತೆ ಯಾವ ರಾಮನಗರದಿಂದ ವಾಕ್ ಫಾರ್ ವಾಟರ್ ಅಂತ್ಯವಾಗಿದೆಯೋ ಅದೇ ರಾಮನಗರದಿಂದ ಮತ್ತೆ ರಣಕಹಳೆ ಮೊಳಗಿಸಲಿದ್ದೇವೆ ಅಂತ ಕೈ ನಾಯಕರು ಶಪಥ ಮಾಡಿದ್ದಾರೆ ಇನ್ನುಳಿದ 7 ದಿನಗಳ ಪಾದಯಾತ್ರೆ ನಮ್ಮ ಈಗಿನ ಪ್ಲಾನ್ ನಂತೆ ನಡೆಯಲಿದೆ ನಾವು ಅಂದುಕೊಂಡ ಸ್ಥಳದಲ್ಲಿಯೇ ಸಮಾರೋಪ ಸಮಾರಂಭ ನಡೆಯಲಿದೆ ಅಂತ ಕೈ ನಾಯಕರು ಘೋಷಣೆ ಮಾಡಿದ್ದಾರೆ 4 ದಿನಗಳ ಕಾಲ ಯಶಸ್ವಿಯಾಗಿ ಪಾದಯಾತ್ರೆ ನಡೆಸಿದ್ದ ಕಾಂಗ್ರೆಸ್ ನಾಯಕರು ಭಾರಿ ಅಪಸ್ವರ ಕೇಳಿ ಬಂದ ಹಿನ್ನೆಲೆಯಲ್ಲಿ 5ನೇ ದಿನಕ್ಕೆ ತಮ್ಮ ಕಾಲ್ನಡಿಗೆಯನ್ನ ಮೊಟಕುಗೊಳಿಸಿದ್ದಾರೆ ಹಾಗಾದ್ರೆ ಕೈ ಪಕ್ಷದ 2ನೇ ಮಾಸ್ಟರ್ ಪ್ಲಾನ್ ರೆಡಿ ಆಯ್ತಾ ಒಂದು ಕಡೆ ಹೈಕೋರ್ಟ್ ಗರಂ ಮತ್ತೊಂದು ಕಡೆ ಜನರ ಆಕ್ರೋಶ ಪಾದಯಾತ್ರೆ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಯ್ತಾ ಇಲ್ಲಿಗೆ ಎಲ್ಲ ಮುಗಿದಿಲ್ಲ ಪಿಕ್ಚರ್ ಅಭಿವಿ ಬಾಕಿ ಹೇ ಅಂತಿದ್ದಾರೆ ದಿಗ್ಗಜರು ಕೈ ಪಾದಯಾತ್ರೆಯ ಪಾರ್ಟ್ 2 ಗೆ ಬ್ಲೂ ಪ್ರಿಂಟ್ ರೆಡಿ ಆಗಿದ್ದು ಮುಹೂರ್ತ ಯಾವಾಗ ಅನ್ನೋ ಕುತೂಹಲ ಗರಿಗೆದರಿದೆ ಒಂದು ಕಡೆ ಹೈಕೋರ್ಟ್ ಚೀಮಾರಿ ಮತ್ತೊಂದು ಕಡೆ ಸರ್ಕಾರದ ಆದೇಶದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಗುರುವಾರ ರಾಮನಗರದಲ್ಲಿ ಮಹತ್ವದ ಸಭೆ ನಡೆಸಿದ್ರು ಈ ಸಭೆಯಲ್ಲಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಪಾದಯಾತ್ರೆಯನ್ನ ಇಲ್ಲಿಯೇ ಕೈಬಿಡುವಂತೆ ಚರ್ಚೆ ನಡೆಸಿದ್ರು ಆದರೆ ಡಿಕೆ ಬ್ರದರ್ಸ್ ಬಿಡದಿವರೆಗೂ ಹೋಗೋಣ ಅಲ್ಲಿ ಬೇಕಾದ್ರೆ ಕಾಲ್ನಡಿಗೆಯನ್ನ ಅಂತ್ಯಗೊಳಿಸೋಣ ಅಂತ ಪಟ್ಟು ಹಿಡಿದಿದ್ರು ಅನ್ನೋ ಮಾತುಗಳಿವೆ ಆದರೆ ಡಿಕೆ ಬ್ರದರ್ಸ್ ಮನವೊಲಿಸಿದ ಸಿದ್ದು ಸದ್ಯಕ್ಕೆ ಇಲ್ಲಿಯೇ ಪಾದಯಾತ್ರೆಗೆ ಬೇಕಾಕುವ ನಿರ್ಧಾರಕ್ಕೆ ಬಂತು ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ನಾವು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಪಾದಯಾತ್ರೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೀವಿ ಮತ್ತೆ ಮುಂದಿನ ದಿನಗಳಲ್ಲಿ ರಾಮನಗರದಿಂದಲೇ ಕಾಲ್ನಡಿಗೆ ಮುಂದುವರಿಯುತ್ತೆ ಅಂತ ಘೋಷಿಸಿದ್ರು ನಾವು ಇವತ್ತೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ಎಲ್ಲ ಸೀನಿಯರ್ ಲೀಡರ್ಸ್ ಗಳ ಅಭಿಪ್ರಾಯ ಪಡೆದುಕೊಂಡು ಇವತ್ತು ಈ ಪಾದಯಾತ್ರೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತಾ ಇದ್ದೀವಿ ಇಲ್ಲಿ ಸ್ಥಗಿತಗೊಳಿಸ್ತಾ ಇದ್ದೀವಿ ಮತ್ತೆ ಮೂರನೇ ಅಲೆ ಕಡಿಮೆ ಆದ ಮೇಲೆ
ಕೋವಿಡ್ 19 ನಿಯಮಾವಳಿಗಳು ಸಡಿಲ ಆದಮೇಲೆ ಮತ್ತೆ ರಾಮನಗರದಿಂದಲೇ ನಮ್ಮ ಪಾದಯಾತ್ರೆ ಉಳಿದ ಅವಧಿ ಮುಂದುವರಿಯುತ್ತದೆ। ಜನರ ಒಳಿತೇ ಕಾಂಗ್ರೆಸ್ನ ಮುಖ್ಯ ಧ್ಯೇಯ ಆ ಕಾರಣಕ್ಕಾಗಿ ಸದ್ಯಕ್ಕೆ ಪಾದಯಾತ್ರೆ ಮೊಟಕುಗೊಳಿಸುತ್ತಿದ್ದೀವಿ ಅಂದ್ರು ಸಿದ್ದು। ಇವತ್ತು 4 ದಿನ ಆಗಿತ್ತು ಇನ್ನು ಎಷ್ಟು 7 ದಿನ ಮಾಡಬೇಕಾಗಿತ್ತು ಮತ್ತೆ 7 ದಿನಗಳು ಮುಂದುವರಿಯುತ್ತವೆ। ಜನರ ಒಳಿತೇ ಕಾಂಗ್ರೆಸ್ನ ಮುಖ್ಯ ಧ್ಯೇಯ ಆ ಕಾರಣಕ್ಕೋಸ್ಕರವಾಗಿ ನಾವು ಈ ಪಾದಯಾತ್ರೆಯನ್ನ ಇವತ್ತು ಸ್ಥಗಿತಗೊಳಿಸಿದ್ದೀವಿ। ಸುದ್ದಿಗೋಷ್ಠಿ ವೇಳೆ ಬಿಜೆಪಿ ವಿರುದ್ಧವೂ ಸಿದ್ದರಾಮಯ್ಯ ಕಿಡಿಕಾರಿದ್ದರು। ರೇಣುಕಾಚಾರ್ಯ ಅವರು ಜಾತ್ರೆ ಮಾಡಿ ದೊಡ್ಡ ಮೆರವಣಿಗೆ ಮಾಡಿದರು। ಸೆಂಟ್ರಲ್ ಮಿನಿಸ್ಟರ್ಸ್ ಗಳು ಎರಡನೇ ಅಲೆ ಇದ್ದಾಗ ಮೆರವಣಿಗೆಗಳೆಲ್ಲ ಮಾಡಿದರು ಸಭೆಗಳೆಲ್ಲ ಮಾಡಿದರು ಯಾರ ಅನುಮತಿಯನ್ನು ತಕೊಂಡಿರಲಿಲ್ಲ ಕೋವಿಡ್ ನಿಯಮಾವಳಿಗಳನ್ನ ಗಾಳಿ ತೂರಿದರು। ಜನಾಶೀರ್ವಾದ ಕಾರ್ಯಕ್ರಮ ಇವತ್ತು ನೋಡಿ ಈ ಮೂರನೇ ಅಲೆ ಪ್ರಾರಂಭ ಆದ್ಮೇಲೆ ಸುಭಾಷ್ ಗುತ್ತೇದಾರ್ ಮಾಡಿರೋದು ಚೀಫ್ ಮಿನಿಸ್ಟರ್ ಮಾಡಿರೋದು ರೇಣುಕಾಚಾರ್ಯ ಮಾಡಿರೋದು ಆಮೇಲೆ ಅರ್ಗ ಜ್ಞಾನೇಂದ್ರ ಕ್ಷೇತ್ರದಲ್ಲಿ ಒಂದು ಜಾತ್ರೆ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಒಬ್ಬರ ಮೇಲೂ ಕೇಸ್ ಆಗ್ತಿಲ್ಲ। ಇವರು ಇವತ್ತು ರೋಗ ಮೂರನೇ ಅಲೆ ಪ್ರಾರಂಭ ಆಗಿದ್ರೆ ಅದು ವೇಗವಾಗಿ ಹರಡ್ತಾ ಇದ್ರೆ ಇದಕ್ಕೆ ನೇರವಾಗಿ ಹೇಳ್ತೀನಿ ನಾನು ಕಾಂಗ್ರೆಸ್ನವ್ರ ಕಾರಣ ಅಲ್ಲ ಇದಕ್ಕೆ ಬಿಜೆಪಿಯವರೇ ಕಾರಣ। ಇದಾದ್ಮೇಲೂ ಕೂಡ ಮೂರನೇ ಅಲೆ ಪ್ರಾರಂಭ ಆದ್ಮೇಲೂ ಕೂಡ ಮುಖ್ಯಮಂತ್ರಿಗಳು ಯಾವ ಸಭೆ ಮಾಡೋದನ್ನು ನಿಲ್ಲಿಸಲಿಲ್ಲ। ಹೊಸದಾಗಿ ಗೆದ್ದಿರ್ತಕ್ಕಂತ ಮೇಲ್ಮನೆಗೆ ಗೆದ್ದಿರ್ತಕ್ಕಂತ ಶಾಸಕರು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು। ಅವತ್ತು ಒಂದು 4-5 ಸಾವಿರ ಜನ ಸೇರಿದ್ರು। ಇನ್ನು ಇದೇ ವೇಳೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಮ್ಮದು ಬದ್ಧತೆ ಇರೋ ಪಕ್ಷ ಜನರಿಗಾಗಿ ನಮ್ಮ ಪಾದಯಾತ್ರೆಯನ್ನ ತ್ಯಾಗ ಮಾಡ್ತಿದ್ದೀವಿ ಹಾಗೆ ಕಾನೂನಿಗೆ ತಲೆಬಾಗ್ತೀವಿ ಅಂತ ನಮ್ದು ಇಟ್ ಈಸ್ ನಾಟ್ ಎ ನಮ್ದು ಬದ್ಧತೆ ಇದು ನಮ್ಮ ಮೈನಲ್ಲಿ ಕಾಂಗ್ರೆಸ್ಸಿಗರ ಮೈನಲ್ಲಿ ಇರುವಂತ ಒಂದು ಬದ್ಧತೆ ಈ ಕೇಸು ಈ ನೋಟಿಸು ಈ ಜೈಲು ಈ ಬೇಲು ಇವಕ್ಕೆಲ್ಲ ನಾವು ಯಾವ ಕಾರಣಕ್ಕೂ ಇದು ನಮಗೆ ಜನಕ್ಕೆ ಒಳ್ಳೇದಾಗಬೇಕು। ಸೊ ನಮ್ದೊಂದು ರೆಸ್ಪಾನ್ಸಿಬಿಲಿಟಿ ಪಕ್ಷ ಈ ದೇಶಕ್ಕೆ ಅನೇಕ ಸ್ಯಾಕ್ರಿಫೈಸ್ ಗಳು ಮಾಡಿಕೊಂಡಿರುವಂತ ಪಕ್ಷ ಹಂಗೆ ಇವತ್ತು ಈ ಒಂದು ಹೋರಾಟನ ನಾವು ಸ್ಯಾಕ್ರಿಫೈಸ್ ಮಾಡ್ತಾ ಇದೀವಿ। ಜನರ ಆರೋಗ್ಯ ನಮ್ಮ ಮೇಲೆ ಬಿಜೆಪಿಯವರು ಏನಾರು ಮಾಡಿ ನಮ್ಮ ಮೇಲೆ ಎಲ್ಲ ಅವರ ತಪ್ಪು ಲೋಪ ದೋಷಗಳನ್ನೆಲ್ಲ ನಮ್ಮ ಮೇಲೆ ಹಾಕ್ಬೇಕು ಅಂತ ಹೊರಟ್ಬಿಟ್ಟಿದ್ದಾರೆ। ಆದ್ರೂ ಕೂಡ ಇವತ್ತಿನ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ಕೆಲವು ಸರ್ಕಾರಕ್ಕೆ ಏನ್ ಹೇಳಬೇಕು ಹೇಳಿದ್ದಾರೆ ನಮಗೂ ಕೆಲವು ಏನೋ ಇನ್ಫಾರ್ಮೇಶನ್ ಎಲ್ಲ ಕೇಳಿದ್ದಾರೆ। ನಾವು ನ್ಯಾಯಾಲಯದ ಸೆಂಟಿಮೆಂಟ್ಸ್ ಕೂಡ ನಾವು ಗೌರವದಿಂದ ಬಹಳ ಅತಿ ಗೌರವದಿಂದ ಯಾಕೆಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮನ್ನೆಲ್ಲ ತಿದ್ದವರು ನ್ಯಾಯಾಲಯ ಸೊ ನ್ಯಾಯಾಲಯಕ್ಕೆ ಏನು ಗೌರವ ಕೊಡಬೇಕು ಜೊತೆಗೆ ನಮ್ಮ ದೇವರು ಯಾರಂತ ಅಂದ್ರೆ ಜನ ಮತದಾರರು ಅವರ ಭಾವನೆ ಅವರ ಆರೋಗ್ಯ ನಾವು ತಪ್ಪಿಸ್ತಾರಾಗಬಾರದು। ಕೊರೋನಾ ಅಂಕಿಅಂಶದ ಬಗ್ಗೆ ಡಿಕೆ ಶಿವಕುಮಾರ್ ಅನುಮಾನ ವ್ಯಕ್ತಪಡಿಸಿದ್ದು ಇದಕ್ಕೆ ಟಾಂಗ್ ನೀಡಿದ ಸುಧಾಕರ್ ಪಾದಯಾತ್ರೆಯಲ್ಲಿ ಎಷ್ಟು ಜನ ಅಮಾಯಕರಿಗೆ ಕೊರೋನಾ ತಗುಲಿದೆಯೋ ಗೊತ್ತಿಲ್ಲ ಅಂತ ಕಳವಳ ವ್ಯಕ್ತಪಡಿಸಿದ್ರು। ಎಷ್ಟು ಜನ ಅಮಾಯಕರು ಸಾರ್ವಜನಿಕರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ರು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಎಷ್ಟು ಜನ ಅಮಾಯಕರಿಗೆ ಇವತ್ತು ಈ ಒಂದು ಕೋವಿಡ್ನ ಮೂರನೇ ಅಲೆ ತಗುಲಿದೆ ಅಂತೇಳಿ ಈಗಲೇ ಅಂದಾಜು ಮಾಡೋದು ಕಷ್ಟ ಬಟ್ ಖಂಡಿತವಾಗಿಯೂ ಕೂಡ ಅವ್ರು ಯಾಕೆ ಮಾಡಿದ್ರು ಗೊತ್ತಿಲ್ಲ ಇಂಥ ಸನ್ನಿವೇಶದಲ್ಲಿ ನಾನು ಹೇಳಿದೆ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದರು। ನಾವು ಇಲ್ಲಿ ಪಾದಯಾತ್ರೆ ಪ್ರಾರಂಭ ಮಾಡಿದಾಗ ಒಬ್ಬನು ಕೂಡ ICU ಇರಲಿಲ್ಲ ಒಬ್ಬ ಕೂಡ ಸತ್ತಿರಲಿಲ್ಲ ಇವತ್ತು ಅದೇ ಪರಿಸ್ಥಿತಿ ಇದೆ। ಒಂದು 8 ಜನ ಒಂದು 50 ಜನ ಒಂದೊಂದು ತಾಲೂಕಲ್ಲಿ 40-50 ಜನ 30 ಜನ ಪಾಸಿಟಿವ್ ಅಂತ ಅವರು ಕ್ರಿಯೇಟ್ ಮಾಡ್ತಾ ಇರ್ಬೋದು ಅದನ್ನ ನಾನೀಗ ಸದ್ಯಕ್ಕೆ ಈಗ ಡಿಬೇಟ್ ಮಾಡೋಕೆ ನಾನು ಹೋಗುದಿಲ್ಲ। ಇವತ್ತು ಟಿಲ್ ಟುಡೇ ನೀವು ಇಲ್ಲಿಂದ ಬಿಡಬೇಕಾದ್ರು ನೀವು ಹಾಸ್ಪಿಟಲ್ ಹೋಗಿ ಚೆಕ್ ಮಾಡಬೇಕು ನೀವು। ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಕೈಬಿಟ್ಟ ಬೆನ್ನಲ್ಲೇ ಬಿಜೆಪಿ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ। ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ದಾರೆ। ಆರೋಗ್ಯ ಸಚಿವ ಸುಧಾಕರ್ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ। ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮೇಕೆದಾಟ್ ಪಾದಯಾತ್ರೆಯನ್ನ ಕೈ ಬಿಟ್ಟಿರುವಂತದ್ದು ತಮ್ಮ ತಪ್ಪಿನ ಅರಿವಾಗಿ
ಇವತ್ತು ಈ ಪಾದಯಾತ್ರೆಯನ್ನ ಕೈಬಿಟ್ಟಿದ್ದಾರೆ. ಇದು ಸೂಕ್ತವಾದಂತ ನಿರ್ಣಯವನ್ನ ತಗೊಂಡಿದ್ದಾರೆ. ಹಾಗಾಗಿ ಇಲ್ಲೆಲ್ಲೋ ಒಂದ್ ಕಡೆ ರಾಜಕೀಯ ಲಾಭವನ್ನು ತಗೊಳ್ಬೇಕು ಅನ್ನುವಂತ ಏಕೈಕ ಒಂದು ದುರುದ್ದೇಶದಿಂದ ಪ್ರಾರಂಭವಾದಂತ ಈ ಯಾತ್ರೆ ಒಂದು ಸೂಕ್ತವಾದಂತಹ ಸಮಯದಲ್ಲಿ ಪ್ರಾರಂಭವನ್ನೂ ಆಗಿಲ್ಲ, ಸೂಕ್ತವಾದಂತಹ ಒಂದು ಸಂದರ್ಭ ಇರಲಿಲ್ಲ ಮತ್ತು ಈ ಪಾದಯಾತ್ರೆಯ ಅವಶ್ಯಕತೆಯೂ ಇರಲಿಲ್ಲ. ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದರು. ಇಂಥ ಸ್ಥಿತಿಯಲ್ಲಿ ನಾವು ಪಾದಯಾತ್ರೆಗಾಗಲಿ ಯಾವುದೇ ರೀತಿಯ ನಿಮ್ಮ ಪ್ರತಿಭಟನೆಗೆ ನಾವು ವಿರೋಧ ಮಾಡಬೇಕು. ಸರ್ಕಾರ ಈ ಸಮಯದಲ್ಲಿ ಮಾಡಬೇಡಿ, ಕೋವಿಡ್ ಮೂರನೇ ಅಲೆ ತಗ್ಗಿದ ಮೇಲೆ ನೀವು ಮಾಡಬಹುದು ಅಂತ ಕೂಡ ನಾನು ಮನವಿ ಮಾಡಿದೆ. ಆದರೂ ಕೂಡ ಅವರು ಹಠ ಹಿಡಿದು ಮಾಡಿದ್ದಾರೆ. ಮೇಕೆದಾಟು ಪಾದಯಾತ್ರೆ ಅಲ್ಲ, ಇದು ಅಕ್ಷರಶಃ ಕೊರೋನಾ ಪಾದಯಾತ್ರೆ ಆಗಿತ್ತು. ಕೊರೋನಾ ನಿಯಮಗಳನ್ನೇ ಗಾಳಿಗೆ ತೂರಿ ಕಾಂಗ್ರೆಸ್ ನಾಯಕರು 4 ದಿನ ಭರ್ಜರಿಯಾಗಿಯೇ ಪಾದಯಾತ್ರೆ ನಡೆಸಿದ್ರು. ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ, ಹೀಗಾಗಿ ಪಾದಯಾತ್ರೆಯನ್ನ ನಿಲ್ಲಿಸಿ ಅಂತ ಸರ್ಕಾರ ಮೇಲಿಂದ ಮೇಲೆ ಹೇಳ್ತಿದ್ರು ಕೂಡ ಕೈ ನಾಯಕರು ಕ್ಯಾರಿ ಅನ್ನದೇ 4 ದಿನ ಪಾದಯಾತ್ರೆಯನ್ನ ನಡೆಸಿದ್ರು. ಈ ನಡುವೆ ಹೈಕೋರ್ಟ್ ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡಿತ್ತು. ಕೈ ಪಾದಯಾತ್ರೆಗೆ ಕೆಂಡಾಮಂಡಲವಾದ ಹೈಕೋರ್ಟ್ ಯಾರ ಅನುಮತಿ ಪಡೆದು ಕಾಲ್ನಡಿಗೆ ಕೈಗೊಂಡಿದ್ದೀರಿ ಅಂತ ಕಿಡಿಕಾರಿತ್ತು. ಇವೆಲ್ಲವನ್ನು ನೋಡಿಕೊಂಡು 4 ದಿನಗಳ ಪಾದಯಾತ್ರೆವರೆಗೂ ಕೈಕಟ್ಟಿ ಕುಳಿತಿದ್ದ ಸರ್ಕಾರಕ್ಕೂ ಕೂಡ ನ್ಯಾಯಾಲಯ ಚಾಟಿ ಏಟು ಬೀಸಿತ್ತು. ಸರ್ಕಾರ ಬುಧವಾರವೇ ಪಾದಯಾತ್ರೆ ನಿಲ್ಲಿಸುವಂತೆ ರಾಮನಗರ ಜಿಲ್ಲಾಡಳಿತಕ್ಕೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿತ್ತು. ರಾಮನಗರದ ಡಿಸಿ ಹಾಗೂ ಎಸ್ಪಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೂಚನೆ ನೀಡಿತ್ತು. ಆದೇಶ ಉಲ್ಲಂಘಿಸಿದ್ರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಆದೇಶಿಸಿದ್ರು. ಅದರಂತೆಯೇ ಬುಧವಾರ ಮಧ್ಯರಾತ್ರಿಯೇ ಡಿಕೆಶಿ ಮನೆಗೆ ಭೇಟಿ ನೀಡಿದ್ದ ಪೊಲೀಸ್ ಅಧಿಕಾರಿಗಳು ನೋಟಿಸ್ ನೀಡುವುದಕ್ಕೆ ಮುಂದಾಗಿದ್ರು. ಆದರೆ ನೋಟಿಸ್ ಸ್ವೀಕರಿಸುವುದಕ್ಕೆ ಡಿಕೆಶಿ ನಿರಾಕರಿಸಿದ್ರಿಂದ ಅವರು ಮನೆ ಮುಂದಿರುವ ಗೇಟ್ಗೆ ಅಂಟಿಸಲಾಗಿತ್ತು. ಸರ್ಕಾರ ಪಾದಯಾತ್ರೆ ಸ್ಟಾಪ್ ಮಾಡುವಂತೆ ಆದೇಶ ಹೊರಡಿಸಿದ್ದ ಬೆನ್ನಲ್ಲೇ ಅಲರ್ಟ್ ಆದ ಕಾಂಗ್ರೆಸ್ ನಾಯಕರು ರಾಮನಗರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಈ ನಡುವೆ ಸಭೆಗೂ ಮುನ್ನ ಕಾಂಗ್ರೆಸ್ ಕಚೇರಿಗೆ ದಿಢೀರಂತ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಎಸ್ಪಿ ಗಿರೀಶ್ ನೇತೃತ್ವದಲ್ಲಿ ಭೇಟಿ ನೀಡಿದ ಪೊಲೀಸರು ಕಾಂಗ್ರೆಸ್ ನಾಯಕರಿಗೆ ಪಾದಯಾತ್ರೆ ನಿಲ್ಲಿಸುವಂತೆ ನೋಟಿಸ್ ಕೂಡ ನೀಡಿದ್ರು. ಕಾಲ್ನಡಿಗೆ ನಿಲ್ಲಿಸಲು ಸಿಎಂ ಬೊಮ್ಮಾಯಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ರು. ಯೋಜನೆ ಅನುಷ್ಠಾನ ಕ್ರಮಕ್ಕೆ ನಾನು ಕೂಡ ಸಿದ್ಧನಿದ್ದೇನೆ. ಕೊರೋನಾ ಕಾಲದಲ್ಲಿ ಪಾದಯಾತ್ರೆ ಒಳ್ಳೆಯದಲ್ಲ, ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ಇದು ಸರಿಯಲ್ಲ, ಮೊದಲು ನಾವೆಲ್ಲ ಸೇರಿ ಕೊರೋನಾ ಎದುರಿಸೋಣ, ಮುಂದಿನ ದಿನಗಳಲ್ಲಿ ಯೋಜನೆ ಜಾರಿಗೆ ಎಲ್ಲರೂ ಒಗ್ಗಟ್ಟಾಗಿ ಪ್ರಯತ್ನಿಸೋಣ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದರು. ಪಾದಯಾತ್ರೆ ನಿಲ್ಲಿಸಲು ಸೂಚಿಸಿತ್ತ ಕೈ ಹೈಕಮಾಂಡ್. ಕಾಂಗ್ರೆಸ್ ನಾಯಕರ ಪಾದಯಾತ್ರೆ ಪ್ರಾರಂಭವಾದಾಗಿನಿಂದಲೂ ತೀವ್ರ ವಿರೋಧ ಕೇಳಿ ಬಂದಿತ್ತು. ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ ದಿನದಿಂದ ದಿನಕ್ಕೆ ಮಿತಿಮೀರಿ ಏರಿಕೆ ಆಗ್ತಿದೆ. ಕೊರೋನಾ ಸೋಂಕು ಹೀಗೆ ವ್ಯಾಪಿಸುತ್ತಿದ್ರೆ ಅದಕ್ಕೆ ಕಾಂಗ್ರೆಸ್ ನಾಯಕರೇ ನೇರ ಹೊಣೆ ಅಂತ ಸರ್ಕಾರ ಕಿಡಿಕಾರಿತ್ತು. ಇವೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ತಂದಿತ್ತು ಅನ್ನೋ ಮಾತಿದೆ. ದೇಶದಲ್ಲೆಡೆ ಆಗ್ತಿರೋ ಮುಜುಗರ ತಪ್ಪಿಸಲು ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣ ಪಾದಯಾತ್ರೆ ನಿಲ್ಲಿಸುವಂತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚಿಸಿತ್ತು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮೂಲಕ ಸೋನಿಯಾ ಗಾಂಧಿ ಸೂಚನೆ ನೀಡಿದ್ರು ಅನ್ನೋ ಮಾತಿದೆ. ಹೋರಾಟದ ಹೆಸರಲ್ಲಿ ಪಕ್ಷಕ್ಕೆ ಕೆಟ್ಟ ಹೆಸರು ಬರೋದು ಬೇಡ, ಪಕ್ಷಕ್ಕೆ ಒಳಿತಾಗುವುದಕ್ಕಿಂತ ಕೆಟ್ಟ ಹೆಸರು ಬರೋದೇ ಹೆಚ್ಚು, ಪಂಚರಾಜ್ಯಗಳ ಚುನಾವಣೆ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಕಾಲ್ನಡಿಗೆಗೆ ಬ್ರೇಕ್ ಹಾಕಲು ಸೂಚಿಸಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಆದೇಶದ ಜೊತೆ ಜೊತೆಗೆ ಇನ್ನೂ ಹಲವು ಕಾರಣಗಳಿಂದಾಗಿ ತನ್ನ ಪಾದಯಾತ್ರೆಗೆ ಟೆಂಪರರಿ ಬ್ರೇಕ್ ಹಾಕಿದೆ. ಕೈ ನಾಯಕರು ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರು, ಆದರೆ ಈಗ ಅನಿವಾರ್ಯ ಕಾರಣಗಳಿಂದ ಕಾಲ್ನಡಿಗೆಯನ್ನ ತಾತ್ಕಾಲಿಕವಾಗಿ ಮೊಟಕುಗೊಳಿಸಿದ್ದಾರೆ. ಇದು ಸದ್ಯದ ಮಟ್ಟಿಗೆ ಮಾತ್ರ. ದಿ ಗೇಮ್ ಬಿಗಿನ್ಸ್ ನಾವು ಅಂತಿದ್ದಾರೆ ಕೈಕಲಿಗಳು. ಪಾದಯಾತ್ರೆಯ ಪಾರ್ಟ್ 2ಗೆ ಈಗಲೇ ಪ್ಲಾನ್ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಆ ಮಾಸ್ಟರ್ ಸ್ಟ್ರೋಕ್ ಯಾವುದು ಅನ್ನೋದೇ ಈಗ ರೋಚಕವಾಗಿದೆ. ನಾಯಕರು ಕಾಲ್ನಡಿಗೆಗೆ ಬ್ರೇಕ್ ಹಾಕಿದ್ರ ಹಿಂದೆ ಹಲವು ಕಾರಣಗಳಿವೆ. ಆದ್ರೆ ರಾಮನಗರದಿಂದಲೇ ಮತ್ತೆ ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದಾರೆ ಡಿಕೆಶಿ. ಹಾಗಿದ್ರೆ ಮೇಕೆದಾಟು ಪಾದಯಾತ್ರೆ ಪಾರ್ಟ್ 2 ಹೇಗಿರುತ್ತೆ ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ನ ನಂತರ. ವಾಕ್ ಫಾರ್ ವಾಟರ್ ಸದ್ಯಕ್ಕೆ ಮೊಟಕುಗೊಂಡಿದೆ. ಆದ್ರೆ ಪ್ರತಿ ಅಂತ್ಯದ ಹಿಂದೆ ಒಂದು ಆರಂಭ ಇರುತ್ತೆ ಅನ್ನೋ ಹಾಗೆ ಕಾಂಗ್ರೆಸ್ ಹೊಸ ಆರಂಭಕ್ಕೆ ಸಜ್ಜಾಗಿದೆ. ದಳಪತಿಗಳ ಭದ್ರ ಕೋಟೆಯಿಂದಲೇ ಮತ್ತೆ ಹೆಜ್ಜೆ ಹಾಕಲು ಡಿಕೆಶಿ ಭರ್ಜರಿ ತಯಾರಿ ನಡೆಸುತ್ತಿದ್ದಾರೆ. ಹೇಗಿರಲಿದೆ ಮೇಕೆದಾಟು ಪಾರ್ಟ್ 2 ಈ ಬಗ್ಗೆ ಹೇಳ್ತೀವಿ ನೋಡಿ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಪಾದಯಾತ್ರೆಯನ್ನ ಜಾನಪದ ಜಾತ್ರೆ ಪೂರಿ ಭೋಜನಕ್ಕೆ ಮಾತ್ರ ಸೀಮಿತವಾಗಿತ್ತು ಅಂತ ಟಾಂಗ್ ಕೊಟ್ಟಿದ್ರು.
ಎಚ್ಡಿಕೆ ಹೇಳಿಕೆಗೆ ರಿಯಾಕ್ಟ್ ಮಾಡಿದ ಡಿಕೆಶಿ, ನಾವು ಎಲ್ಲಿ ಪಾದಯಾತ್ರೆ ನಿಲ್ಲಿಸಿದ್ದೇವೋ ಅಲ್ಲಿಂದಲೇ ಪ್ರಾರಂಭ ಮಾಡ್ತೀವಿ ಅಂತ ಟಾಂಗ್ ಕೊಟ್ಟ. ಎಲ್ಲಿ ಹೆಜ್ಜೆ ಎನಿಸಿದೀವೋ ಅಲ್ಲಿ ಮುಂದಕ್ಕೆ ಹೆಜ್ಜೆ ಹಾಕ್ತೀವಿ. ಎಲ್ಲಿ ಸ್ಟಾಪ್ ಮಾಡಿದೀವೋ ಅಲ್ಲಿಂದ ಮುಂದುವರಿಸ್ತೀವಿ. ಇದು ನಮ್ಮ ಅಚಲವಾದಂತ ನಿರ್ಧಾರ. ಇದು ಆಗೋವರೆಗೂ ಕೂಡ ಕಾರ್ಯರೂಪಕ್ಕೆ ತರಗಟ್ಟ ಈ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತೀವಿ. ಸರ್, ಈಗ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದು ಮೇಕೆದಾಟು ಪಾದಯಾತ್ರೆ ಅಲ್ಲ, ಭರಪೂರಿ ಭೋಜನದ ಯಾತ್ರೆ ಅಂತ ಹೇಳಿದ್ದಾರೆ. ಬಹಳ ಸಂತೋಷ. ಅವ್ರು ಏನೇನು ಅಭಿಪ್ರಾಯ ಹೇಳ್ತಾರೆ ಎಲ್ಲ ಅವ್ರು ಹೇಳಿದ್ದೆ ಕರೆಕ್ಟ್. ಇನ್ನು ಕಾಲ್ನಡಿಗೆಯಲ್ಲಿ ಹೆಜ್ಜೆ ಹಾಕಿದ್ದ ಹಲವು ಕೈನಾಯಕ ನಾಯಕಿಯರಿಗೆ ಕೊರೋನಾ ಪಾಸಿಟಿವ್ ಕನ್ಫರ್ಮ್ ಕೂಡ ಆಗಿದೆ. ಪಾದಯಾತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಹಿರಿಯ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಚ್ಎಂ ರೇವಣ್ಣ, ಸಿಎಂ ಇಬ್ರಾಹಿಂ, ಶಿವಶಂಕರ್ ರೆಡ್ಡಿ, ಬಿಬಿಎಂಪಿ ಮಾಜಿ ಮೇಯರ್ ಗಂಗಾಂಬಿಕಾ, ಮಾನಸ ಮಂಜುಳ ಸೇರಿದಂತೆ ಹಲವರಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ. ಹಾಗೂ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವರಲ್ಲಿ ಗುಣಲಕ್ಷಣಗಳು ಕಾಣಿಸಿಕೊಂಡಿದೆ. ಕಾಂಗ್ರೆಸ್ ತನ್ನ ಪಾದಯಾತ್ರೆ ಕೈಬಿಡಲು ಹಲವು ಕಾರಣಗಳಿವೆ. ಈ ವಿಚಾರದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶಿಸಿ ಕೈಪಾಳೆಯವನ್ನ ತರಾಟೆಗೆ ತೆಗೆದುಕೊಂಡಿದೆ. ಯಾರ ಅನುಮತಿ ತೆಗೆದುಕೊಂಡು ಕಾಲ್ನಡಿಗೆ ಮಾಡಿದ್ರಿ ಅಂತ. ಹೀಗಾಗಿ ಕಾನೂನಿನ ಆದೇಶಕ್ಕೆ ತಲೆಬಾಗಿ ಸದ್ಯಕ್ಕೆ ಟ್ವಿಟ್ ಮಾಡಿದೆ. ಇನ್ನೊಂದು ಕಡೆ ಈ ಎಲ್ಲ ಬೆಳವಣಿಗೆಗಳು ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಗಿತ್ತು. ಇದರಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅಂತ ಕೈ ಹೈಕಮಾಂಡ್ ಕಾಲ್ನಡಿಗೆ ಕೈಬಿಡಲು ಸೂಚಿಸಿತು. ಹಾಗೆ ಸಾವಿರಾರು ಜನ ವಾಕ್ ಫಾರ್ ವಾಟರ್ಗೆ ಜಮಾಯಿಸಿದ್ರಿಂದ ಸಾರ್ವಜನಿಕ ವಲಯದಲ್ಲಿ ಭಾರೀ ಟೀಕೆ ವ್ಯಕ್ತವಾಗಿತ್ತು. ಇದರ ಜೊತೆಗೆ ಕಾಂಗ್ರೆಸ್ ಹಿರಿಯ ನಾಯಕರಿಗೆ ಕೋವಿಡ್ ಕಾಣಿಸಿಕೊಳ್ಳುತ್ತಿದೆ. ಮುಂದೆ ಕೊರೋನಾ ತೀವ್ರವಾಗಿ ಹರಡಿದ್ರೆ ಕಾಂಗ್ರೆಸ್ ಇದರ ಹೊಣೆಯನ್ನ ಹೊರಬೇಕಾಗುತ್ತೆ. ಕಾಂಗ್ರೆಸ್ನ ಹಠಮಾರಿತನದಿಂದ ಕೋವಿಡ್ ಹೆಚ್ಚಾಯಿತು ಅನ್ನೋ ಆರೋಪ ಎದುರಿಸಬೇಕಾಗಬಹುದು. ಈ ನಡುವೆ ಸರ್ಕಾರ ಕೂಡ ಪಾದಯಾತ್ರೆಯನ್ನ ಹಿಂತೆಗೆದುಕೊಳ್ಳುವಂತೆ ಆದೇಶಿಸಿತ್ತು. ಈ ಎಲ್ಲ ಕಾರಣಗಳಿಂದ ಕಾಂಗ್ರೆಸ್ ನಾಯಕರು ಸದ್ಯಕ್ಕೆ ಹೆಜ್ಜೆ ಹಾಕುವುದಕ್ಕೆ ಬ್ರೇಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಕೋವಿಡ್ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಪಾದಯಾತ್ರೆಯನ್ನ ಕೈಬಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಕಲಿಗಳು ಪೆಟ್ಟು ತಿಂದಿರೋ ಹುಲಿ ರೀತಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಕೈ ನಾಯಕರು ಮತ್ತೆ ನಾವು ವಾಕ್ ಫಾರ್ ವಾಟರ್ ಮಾಡಿಯೇ ಸಿದ್ಧಾಂತ ಎಚ್ಚರಿಕೆ ನೀಡಿದ್ದಾರೆ. ಅದರಲ್ಲೂ ಮೇಕೆದಾಟು ಪಾದಯಾತ್ರೆಯನ್ನ ಪ್ರತಿಷ್ಠೆಯಾಗಿ ಸವಾಲಾಗಿ ತೆಗೆದುಕೊಂಡಿದ್ದ ಡಿಕೆಶಿಗೆ ಇದೊಂದು ರೀತಿ ದೊಡ್ಡ ಹಿನ್ನಡೆಯಾದಂತೆ ಆಗಿದೆ. ದೊಡ್ಡ ಪೆಟ್ಟೆ ಕೊಟ್ಟಂತಾಗಿದೆ. ಅವರಾಡೋ ಒಂದೊಂದು ಮಾತಿನಲ್ಲೂ ಇದು ಸ್ಪಷ್ಟವಾಗಿ ಕಾಣಿಸಿತ್ತು. ನಾವು ಪಾದಯಾತ್ರೆಯನ್ನು ತ್ಯಾಗ ಮಾಡ್ತಿದ್ದೀವಿ, ಇಲ್ಲಿಗೆ ನಮ್ಮ ಹೋರಾಟ ನಿಲ್ಲಲ್ಲ, ಇದು ಜಸ್ಟ್ ಬ್ರೇಕ್ ಅಷ್ಟೇ, ಪಿಕ್ಚರ್ ಇನ್ನೂ ಬಾಕಿ ಇದೆ ಅಂತ ಡಿಕೆ ಬ್ರದರ್ಸ್ ಸರ್ಕಾರದ ವಿರುದ್ಧ ಸೆಡ್ಡು ಹೊಡೆಯೋದಕ್ಕೆ ಕಾದು ಕುಳಿತಿದ್ದಾರೆ. ಇಷ್ಟಕ್ಕೆ ಕೈಕಟ್ಟಿ ಕುಳಿತುಕೊಳ್ಳದ ಕೈ ನಾಯಕರು, ಅದರಲ್ಲೂ ವಿಶೇಷವಾಗಿ ಡಿಕೆಶಿ, ಮೆಗಾ ಸ್ಟ್ರೋಕ್ ಹೂಡುವ ಎಲ್ಲ ಸಾಧ್ಯತೆಗಳು ಇವೆ. ಈಗಿನ ಪಾದಯಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಮಾತ್ರ ಜನ ಸೇರಿದ್ರು. ಆದ್ರೆ ಮತ್ತೆ ಪಾದಯಾತ್ರೆ ಕೈಗೊಂಡಾಗ ಲಕ್ಷ ಸಂಖ್ಯೆಯಲ್ಲಿ ಜನರನ್ನ ಸೇರಿಸುವುದು, ತಮ್ಮ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಬಿಗ್ ಸಕ್ಸಸ್ ಅನ್ನಾಗಿ ಮಾಡುವುದು ಕೆಪಿಸಿಸಿ ಅಧ್ಯಕ್ಷರ ಪ್ಲಾನ್ ಆಗಿದೆ ಅನ್ನೋ ಮಾತುಗಳಿವೆ. ರಾಮನಗರ ಹೇಳಿ ಕೇಳಿ ದಳಪತಿಗಳ ಭದ್ರಕೋಟೆ, ಇಲ್ಲಿಯೇ ಕಾಲ್ನಡಿಗೆಯನ್ನ ಮೊಟಕುಗೊಳಿಸಿರುವುದು ಕಾಂಗ್ರೆಸ್ಗೆ ಒಂದು ರೀತಿ ಮುಖಭಂಗ ಅನ್ನೋದು ರಾಜಕೀಯ ಪಂಡಿತರ ವಿಶ್ಲೇಷಣೆ. ಇದು ಹೆಚ್ಡಿಕೆಗೆ ಒಳಗೊಳಗೆ ಖುಷಿ ಕೊಟ್ಟಿದೆ ಅನ್ನೋ ಮಾತುಗಳೂ ಇವೆ. ಆದ್ರೆ ಇವೆಲ್ಲವೂ ಇಲ್ಲಿಗೆ ಮುಗಿಯೋದಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಯಾರಿಯೊಂದಿಗೆ, ರಣತಂತ್ರದೊಂದಿಗೆ ಡಿಕೆ ಶಿವಕುಮಾರ್ ಅಖಾಡಕ್ಕೆ ಧುಮುಕಲಿದ್ದಾರೆ. ಕೈ ಪಾದಯಾತ್ರೆ ಪಾರ್ಟ್ ಟೂಗೆ ಆಕ್ಷನ್ ಕಟ್ ಹೇಳ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಸದ್ಯಕ್ಕೆ ಮೇಕೆದಾಟು ಪಾದಯಾತ್ರೆಗೆ ತೆರೆ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಕೈ ನಾಯಕರು ಹೆಜ್ಜೆ ಹಾಕಲಿದ್ದಾರೆ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.